ಚಿಕ್ಕಮಗಳೂರು ಪೊಲೀಸರು ವಕೀಲರೊಬ್ಬರ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಇಂದು ವಕೀಲರು ಪ್ರತಿಭಟನೆ ನಡೆಸಿದರು. ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದ ವಕೀಲರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮೆರವಣಿಗೆ ಇದ್ದಕ್ಕೂ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇಲ್ಲಿನ ಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್, ಚಿಕ್ಕಮಗಳೂರು ವಕೀಲ ಪ್ರೀತ ಮೇಲೆ ಅಲ್ಲಿನ ಪೊಲೀಸರು ಕೇವಲ ಹೆಲ್ಮೆಟ್ ಹಾಕಿಲ್ಲದ ಕಾರಣಕ್ಕೆ ಬಂಧಿಸಿ ಅವರ ಮೇಲೆ ಹಲ್ಲೆ ನಡೆಸಿರುವುದು ಪೊಲೀಸರ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಕಿಡಿಕಾರಿದರು. ಹಲ್ಲೆ ನಡೆಸಿದ ಪೊಲೀಸರನ್ನು ವಜಾಗೊಳಿಸಬೇಕು, ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಸರ್ಕಾರ ಜಾರಿಗೊಳಿಸಬೇಕು ಎಂದು ಅವರು ಆಗ್ರಹಿಸಿದರು. ಚಿಕ್ಕಮಗಳೂರಿನ ಪೊಲೀಸ್ನವರು ನಮ್ಮ ವಕೀಲರಾದ ಪ್ರೀತಂ ಮೇಲೆ ಯಾವುದೇ ಸಕಾರಣವಿಲ್ಲದ ಅವರನ್ನ ಬಂಧಿಸಿ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿದು ಅವ್ರಿಗೆ ನ್ಯಾಯ ಒದಗಿಸಲೇಬೇಕು. ಆ ಪೊಲೀಸ್ನವ್ರು ಏನು ದೌರ್ಜನ್ಯ ಮಾಡಿದ್ರೆ ನಮ್ಮ ವಕೀಲರ ಮೇಲೆ ಅವರ ಬಂಧನ ಆಗಬೇಕು. ಆ ಥರದವ್ರು ಏನಾರು ಇದ್ದಿದ್ದೀ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಆಗ್ತದೆ. ಈ ಏನು ಈ ಪೊಲೀಸ್ನವ್ರು ಅಂತ ನಾವು ಅಂದ್ಕೊಂಡಿದ್ದೀವೋ ಅವರು ನಿನ್ನೆ ನಡೆದಂಥ ಚಳುವಳಿಯಲ್ಲಿ ನಾವಿದ್ದರೆ ಮಾತ್ರ ವಕೀಲರ ಜೀವನ ಅಂತ ಹೇಳಿದ್ದಾರೆ. ಆ ಥರ ಹೇಳಿರ್ತಕ್ಕಂಥ ವರ್ತನೆ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ನಟೇಶ್, ರವೀಂದ್ರ, ಮಲ್ಲಪ್ಪ, ಮುತ್ತುರಾಜ್, ಹೇಮಂತ್, ನಾಗೇಶ್, ಲಿಂಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.